ದಿನದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಜಿ ಎಕ್ಸ್‌ಪ್ರೆಸ್ ನಲ್ಲಿ. ಎಟಿಎಂ ನಲ್ಲಿ ಹಣ ಜಮೆ ಮಾಡಲು ಹೋಗಿ 52000 ರೂಪಾಯಿ ಕಳೆದುಕೊಂಡ ಘಟನೆ ದಾವಣಗೆರೆಯ ಪಿಬಿ ರಸ್ತೆಯಲ್ಲಿನ ಐಸಿಐಸಿಐ ಬ್ಯಾಂಕ್ ಎಟಿಎಂ ನಲ್ಲಿ ನಡೆದಿದೆ. ರಾಘವೇಂದ್ರ ಹಣ ಕಳೆದುಕೊಂಡ ವ್ಯಕ್ತಿ ಕೆಲಸ ಮುಗಿಸಿ ಆಫೀಸ್ನ ಹಣ ಜಮೆ ಮಾಡಲು ಹೋಗಿದ್ರು. ಆದರೆ ಹಣ ಜಮೆಯಾದ ಬಗ್ಗೆ ಮೆಸೇಜ್ ಬಂದಿರಲಿಲ್ಲ. ಬ್ಯಾಂಕ್ ನಲ್ಲಿ ಕೇಳಿದ್ರೆ ಜಮೆಯಾದ ದಾಖಲೆ ಇರಲಿಲ್ಲ. ಬಳಿಕ ಸಿಸಿಟಿವಿ ದೃಶ್ಯಾವಳಿ ಪರಿಶೀಲಿಸಿದಾಗ ಹಣವನ್ನ ಬೇರೆ ವ್ಯಕ್ತಿ ತೆಗೆದುಕೊಂಡು ಹೋಗಿರುವ ದೃಶ್ಯ ಸೆರೆಯಾಗಿದೆ. ಚಿಕ್ಕಬಳ್ಳಾಪುರದ ಮುರುಘಾಮಲ್ಲ ದರ್ಗಾಕ್ಕೆ ಲಕ್ಷ ಲಕ್ಷ ಕಾಣಿಕೆ ಧನ ಹರಿದು ಬಂದಿದೆ. ಚಿಂತಾಮಣಿ ತಾಲೂಕಿನಲ್ಲಿರುವ ಮುರುಘಾಮಲ್ಲ ದರ್ಗಾದ ಹುಂಡಿ ಎಣಿಕೆ ಕಾರ್ಯದಲ್ಲಿ 23 ಲಕ್ಷದ 45000 ರೂಪಾಯಿ ಕಾಣಿಕೆ ಸಂಗ್ರಹವಾಗಿದೆ. ಬಳಿಕ ಹಣವನ್ನ ದರ್ಗಾ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗಿದೆ. ಕಳೆದ ಮಾರ್ಚ್ 18 ರಂದು 30 ಲಕ್ಷ ರೂಪಾಯಿ ಹಣ ಸಂಗ್ರಹವಾಗಿತ್ತು. ದೇಶದ ಮಹತ್ವದ ಚಂದ್ರಯಾನ 3 ಚಾಲನೆ ಹಿನ್ನೆಲೆ ಧಾರವಾಡದ ಕಲಾವಿದರೊಬ್ಬರು ಚಂದ್ರಯಾನಕ್ಕೆ ವಿಶೇಷ ಶುಭಾಶಯ ಕೋರಿದ್ದಾರೆ. ಕೆಲಗೇರಿ ನಿವಾಸಿ ಮಂಜುನಾಥ್ ಹಿರೇಮಠ ಎಂಬುವರು ಚಿಕ್ಕ ಪೈಪ್ಗಳ ಮೂಲಕ ಎಲ್ಎಂವಿ ರಾಕೆಟ್ ತಯಾರಿಸಿ ಅದನ್ನು ದೇವರ ಮುಂದಿಟ್ಟು ಪೂಜೆ ಮಾಡಿದ್ದಾರೆ. ಚಂದ್ರಯಾನ ಉಡಾವಣೆಗೆ ಯಾವುದೇ ರೀತಿಯಲ್ಲೂ ವಿಘ್ನ ಆಗದಂತೆ ಪ್ರಾರ್ಥನೆ ಮಾಡಿದ್ದಾರೆ. ತುಮಕೂರಿನ ಮಹಿಳೆಯೊಬ್ಬರು ಆನ್ಲೈನ್ ಲೋನ್ ಆ್ಯಪ್ನಿಂದಾಗಿ ನಿರಂತರ ಕಿರುಕುಳ ಅನುಭವಿಸುವಂತಾಗಿದೆ. ಹೋಮ್ ಕ್ರೆಡಿಟ್ ಆ್ಯಪ್ನಿಂದ ಮೃತ ಪತಿ ರಾಜೇಂದ್ರ ಎನ್ನುವರು ಸಾಲ ತೆಗೆದಿದ್ದರು. ಬಳಿಕ ತೀರಿಸುವ ಮುನ್ನವೇ ಮೃತಪಟ್ಟಿದ್ರು. ಮರುಪಾವತಿಗಾಗಿ ಆಪ್ನವರು ಪತ್ನಿ ಶಾಂತಲಾ ಎಂಬುವರಿಗೆ ದಿನನಿತ್ಯ ಕಾಲ್ ಮಾಡಿ ಬೆದರಿಕೆ ಒಡ್ತಿದ್ದಾರೆ. ಇದರಿಂದಾಗಿ ಶಾಂತಲಾ ಮಾನಸಿಕ ಕಿರುಕುಳ ಅನುಭವಿಸುವಂತಾಗಿದೆ. ಬಾಲಕಿಯೊಬ್ಬಳು ಬಾವಿಗೆ ಹಾರಿ ಸಹೋದರನ ಜೀವ ರಕ್ಷಿಸಿದ ಘಟನೆ ತುಮಕೂರು ತಾಲೂಕಿನ ಕೊಚ್ಚಂಗಿಯಲ್ಲಿ ನಡೆದಿದೆ. 8 ವರ್ಷದ ಶಾಲು 7 ವರ್ಷದ ಸಹೋದರ ಹಿಮಾಂಶುವನ್ನ ರಕ್ಷಿಸಿದ ಬಾಲಕಿ ತೋಟದಲ್ಲಿ ಆಡುತ್ತಿದ್ದ ವೇಳೆ ಬಾಲ್ ಬಾವಿಗೆ ಬಿದ್ದಿದ್ದು ಹಿಮಾಂಶು ಅದನ್ನು ತೆಗೆಯಲು ಹೋದಾಗ ಬಾವಿಗೆ ಬಿದ್ದಿದ್ದಾನೆ. ಈ ವೇಳೆ ಅಕ್ಕ ಶಾಲು ಮನೆಗೆ ಹೋಗಿ ಲೈಫ್ ಜಾಕೆಟ್ ಧರಿಸಿ ಬಾವಿಗೆ ಹಾರಿ ಸಾಹಸ ಮೆರೆದಿದ್ದಾಳೆ. ಯಮುನಾದಿಂದ ಪ್ರವಾಹದ ನೀರು ದೆಹಲಿಯ ಸುಪ್ರೀಂ ಕೋರ್ಟ್ಗೆ ತಲುಪಿದೆ. ಅದರ ದೃಶ್ಯಗಳು ಆನ್ಲೈನ್ನಲ್ಲಿ ಕಾಣಿಸಿಕೊಂಡಿದ್ದು ಇದು ಬಹುಶಃ ಚರಂಡಿಗಳಿಂದ ನೀರು ಹಿಮ್ಮುಖ ಹರಿವಿನಿಂದ ಸಂಭವಿಸಿದೆ ಎನ್ನಲಾಗ್ತಿದೆ. ಇನ್ನು ದೆಹಲಿ ಐಎಸ್ಟಿಬಿ ಮತ್ತು ಕಾಶ್ಮೀರ್ ಗೇಟ್ ಬಳಿಯ ಪ್ರಮುಖ ಮಾರ್ಗವಾಗಿರುವ ಐಟಿಒದಲ್ಲಿ ನೀರು ಹರಿವಿಕೆಯ ವರದಿಯಾಗಿದೆ. ಹಿಮಾಚಲ ಪ್ರದೇಶದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಇದುವರೆಗೂ 91 ಮಂದಿ ಸಾವನ್ನಪ್ಪಿದ್ದಾರೆ. ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ನೀಡಿರುವ ಮಾಹಿತಿ ಪ್ರಕಾರ 14 ಜನ ಕಾಣೆಯಾಗಿದ್ದಾರೆ. ಒಟ್ಟಾರೆಯಾಗಿ ಉತ್ತರ ಭಾರತದಾದ್ಯಂತ ಈಗಾಗಲೇ 145ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ಗುಡ್ಡ ಬೆಟ್ಟಗಳು ಜರಿದು ಹಲವು ರಸ್ತೆಗಳಲ್ಲಿ ಸಂಚಾರವನ್ನು ನಿರ್ಬಂಧಿಸಲಾಗಿದೆ. ಕೆಲವು ಸೇತುವೆಗಳು ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿವೆ. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಲೀಜನ್ ಆಫ್ ದಿ ಆನರ್ ನೀಡಿ ಗೌರವಿಸಿದ್ದಾರೆ. ಇದು ಮಿಲಿಟರಿ ಅಥವಾ ನಾಗರಿಕ ಆದೇಶಗಳಲ್ಲಿ ಅತ್ಯುನ್ನತ ಫ್ರೆಂಚ್ ಗೌರವವಾಗಿದೆ. ಗೌರವಕ್ಕಾಗಿ ಅಧ್ಯಕ್ಷರಿಗೆ ಪ್ರಧಾನಿ ಧನ್ಯವಾದವನ್ನು ಅರ್ಪಿಸಿದ್ದಾರೆ. ಪ್ರಶಸ್ತಿ ಪ್ರದಾನ ಸಮಾರಂಭವು ಪ್ಯಾರಿಸ್ನ ಎಲಿಸಿ ಅರಮನೆಯಲ್ಲಿ ನಡೆದಿದೆ. ರಿಷಬ್ ಶೆಟ್ಟಿ ನಿರ್ಮಾಣ ಮಾಡಿ ಪ್ರಸ್ತುತಪಡಿಸಿದ ಶಿವಮ್ಮ ಚಿತ್ರ ಪ್ರಪಂಚದಾದ್ಯಂತ ವಿವಿಧ ಸಿನಿಮೋತ್ಸವಗಳಲ್ಲಿ ಪ್ರದರ್ಶನ ಕಂಡು ಹಲವು ಪ್ರಶಸ್ತಿಗಳನ್ನು ಬಾಚಿಕೊಂಡಿದೆ. ಜೈಶಂಕರ್ ಆರ್ಯರ್ ಮೊದಲ ಬಾರಿಗೆ ನಿರ್ದೇಶಿಸಿರುವ ಚಿತ್ರ ಇದಾಗಿದೆ. ಚೀನಾದಲ್ಲಿ ನಡೆದ ಹೈನಾನ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ, ಇರಾನ್ನಲ್ಲಿ ನಡೆದ ಫಜಲ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮುಂತಾದೆಡೆ ಚಿತ್ರ ಯಶಸ್ವಿ ಪ್ರದರ್ಶನ ಕಂಡಿದೆ. ಡೊಮಿನಿಕಾದ ವಿಂಡ್ಸರ್ ಪಾರ್ಕ್ನಲ್ಲಿ ನಡೆಯುತ್ತಿರುವ ವೆಸ್ಟ್ ಇಂಡೀಸ್ ವಿರುದ್ಧದ ಪ್ರಥಮ ಟೆಸ್ಟ್ ಪಂದ್ಯದಲ್ಲಿ ಭಾರತ ಭರ್ಜರಿ ಆಟ ಪ್ರದರ್ಶಿಸುತ್ತಿದೆ. ಯಶಸ್ವಿ ಜೈಸ್ವಾಲ್ ಹಾಗೂ ನಾಯಕ ರೋಹಿತ್ ಶರ್ಮಾ ಶತಕ ಸಿಡಿಸಿ ಅಬ್ಬರಿಸಿದ್ದು ಟೀಂ ಇಂಡಿಯಾ ಉತ್ತಮ ಸ್ಥಿತಿಯಲ್ಲಿದೆ. ದ್ವಿತೀಯ ದಿನದಾಟದ ಅಂತ್ಯಕ್ಕೆ ಭಾರತ 113 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 312 ರನ್ ಗಳಿಸಿದೆ. 162 ರನ್ಗಳ ಮುನ್ನಡೆ ಪಡೆದುಕೊಂಡಿದೆ. ಈ ಹಿಂದೆ ಟೆಸ್ಟ್ನಲ್ಲಿ ಕಳಪೆ ಪ್ರದರ್ಶನ ತೋರಿದ್ದ ವಿರಾಟ್ ಕೊಹ್ಲಿ ಈ ಬಾರಿ ಒತ್ತಡದ ನಡುವೆ ಅರ್ಧಶತಕದತ್ತ ದಾಪುಗಾಲಿಡುತ್ತಿದ್ದಾರೆ.